ಹೇಳಿ ಸರ್ ಆ ನ್ಯೂ ಜೆಡಿಎಸ್ ನ ವಕ್ತಾರಾಗಿ ಈಗ ಇವತ್ತು ಸಭೆ ಇಟ್ಟಿದ್ರಲ್ವಾ ಸಂಜೆ ಸಭೆ ಸಡನ್ ಆಗಿ ಕ್ಯಾನ್ಸಲ್ ಆಯ್ತು ಕುಮಾ ಏನು ದೇವೇಗೌಡ್ರು ಮಧ್ಯೆ ಪ್ರವೇಶ ಮಾಡಿದ್ರು ಅದು ಕುಮಾರಸ್ವಾಮಿ ಅವರಿಗೆ ಗೊತ್ತಿರಲಿಲ್ಲ ಕ್ಯಾನ್ಸಲ್ ಆಗಿದ್ದು ಅವರು ಹೇಳ್ಕೆ ಕೊಡುವಾಗ್ಲೇ ಹೇಳ್ತಾರೆ ನೀವೇ ಹೇಳಿದ್ರಲ್ಲ ನಿನ್ನೆ ರಾತ್ರಿ ಕ್ಯಾನ್ಸಲ್ ಆಯ್ತು ಅಂತ ಅಂತಾರೆ ಏನಾಗ್ತಿದೆ ಜೀವನ ಒಳಗೆ ಹಾಗಾದ್ರೆ ನಾನು ನೋಡ್ದೆ ಅದು ಹಾ ಆದ್ರೆ ಈ ಇವತ್ತಿನವರೆಗೆ ಬಿಜೆಪಿಯಿಂದಾಗ್ಲಿ ಕಾಂಗ್ರೆಸ್ ಇಂದಾಗ್ಲಿ ಒಂದೇ ಒಂದು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕೂಡ ಅನೌನ್ಸ್ ಮಾಡಿಲ್ಲ ನಾವು ಈಗಾಗಲೇ ತೊಂಬತ್ತೈದು ವಿಧಾನಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದೇವೆ ಬರುವಂತ ಒಂದು ವಾರದಲ್ಲಿ ಈಗಾಗಲೇ ಹಾಸನವು ಕ್ಷೇತ್ರದ ಸೇರಿದಂತೆ ಹೆಚ್ಚು ಕಮ್ಮಿ ಎಪ್ಪತ್ತರಿಂದ ಎಂಬತ್ತು ಕ್ಷೇತ್ರಗಳ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ಲಿದ್ದೇವೆ ಆದ್ರೆ ಹಾಸನವು ಕೂಡ ಒಂದು ನೀವ್ ಹಾಗೆ ಒಂದು ಮೀಟಿಂಗ್ ನಿನ್ನೆ ಆಗಿದ್ದು ನಿಜ ಕ್ಯಾನ್ಸಲ್ ಆಗಿದ್ದು ನಿಜ ಆದ್ರೆ ಏನಾಗಿತ್ತು ಅಂದ್ರೆ ಶೃಂಗೇರಿಯಲ್ಲಿ ಏನು ತಡರಾತ್ರಿವರೆಗೆ ರಾತ್ರಿ ಎರಡು ಗಂಟೆವರೆಗೂ ಅವರು ಪಂಚರತ್ನ ಕಾರ್ಯಕ್ರಮದಲ್ಲಿದ್ರು ತದನಂತರ ಎನ್ಆರ್ ಕ್ಷೇತ್ರದಲ್ಲಿ ಕೂಡ ಅವರು ಕಾರ್ಯಕ್ರಮ ಮುಂದುವರೆದಿತ್ತು ಆದ್ರೆ ಕೆಲವು ಸಮಾನ ಮನಸ್ಕ ಎಲ್ಲಾ ಮುಖಂಡರುಗಳನ್ನ ಪಂಚಾಯತಿ ಮೆಂಬರ್ಗಳನ್ನ ಜಿಲ್ಲಾ ಪಂಚಾಯತಿ ಮೆಂಬರ್ಗಳನ್ನ ಪಕ್ಷದ ಮುಖಂಡರನ್ನ ಮೀಟಿಂಗ್ ಕರಿಬೇಕ ಕರೆದಿದ್ದು ನಿಜ ಆದ್ರೆ ಇವತ್ತಿನ ರಾತ್ರಿ ರಾತ್ರಿ ಆರು ಗಂಟೆ ಅಥವಾ ಏಳು ಗಂಟೆಗೆ ಕುಮಾರಣ್ಣವ್ರೆ ಆಸನಕ್ಕೆ ಬರ್ತಾರೆ ಅಂತ ಮಾಹಿತಿ ಇದೆ ಸರ್ ಅಲ್ಲೇ ಖುದ್ದಾಗಿ ಹೋಗಿ ಕಾರ್ಯಕರ್ತರ ಜೊತೆ ಮಾತುಕತೆ ಮಾಡಿ ಈ ಒಂದು ಸಮಸ್ಯೆನ ಬಗೆಹರಿಸ್ತಾರೆ ಅದ್ರಲ್ಲಿ ಯಾವ್ದೇ ಅನುಮಾನ ಬೇಡ ಯಾವುದೇ ಒಳಗಡೆ ಸಭೆ ಸಭೆ ರದ್ದಾಗಿಲ್ವಾ ಇವತ್ತಿದವಾ ಸಭೆ ರದ್ದಾಗಿದೆ ಇಲ್ಲಿ ಬೆಂಗಳೂರಲ್ಲಿ ಕರೆದಿದ್ದ ಸಭೆ ರದ್ದಾಗಿದೆ ಮಾಡ್ತಾರೆ ಎಸ್ ಕುಮಾರಣ್ಣ ಅವರೇ ರಾತ್ರಿ ಬರ್ಬೇಕಾದ್ರೆ ಎನ್ಆರ್ ಕ್ಷೇತ್ರದಲ್ಲಿ ಇವತ್ತು ಇದು ಪಂಚರತ್ನ ಯಾತ್ರೆ ಕಾರ್ಯಕ್ರಮ ಮುಂದುವರೆದಿದೆ ಅದನ್ನ ಮುಗಿಸಿ ಬರಬೇಕಾದ್ರೆ ಹಾಸನಕ್ಕೆ ಭೇಟಿ ಕೊಟ್ಟು ಇವತ್ತು ರಾತ್ರಿ ಆರ್ ಹಾಸನದಲ್ಲಿ ಅವ್ರು ಮೀಟಿಂಗ್ ಮಾಡ್ತಾರೆ ಅಂತ ಮಾಹಿತಿ ಇದೆ ಗೊಂದಲ ಬೇಡ ಅಂದ್ರೆ ಎಲ್ಲ ಕಾರ್ಯಕರ್ತರನ್ನು ಮುನ್ನೂರಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಬೆಂಗಳೂರಿಗೆ ಕರೆಸ್ಕೋಬೇಕಾಗಿತ್ತು ಈಗ ಬೆಂಗಳೂರಿನ ಕಾರ್ಯಕ್ರಮ ಅಂದ್ರೆ ದೇವೇಗೌಡರು ಹೇಳೋದು ಬೆಂಗಳೂರು ಕಾರ್ಯಕ್ರಮ ರದ್ದು ಮಾಡಿ ಅಂತ ಹಾಸನದಲ್ಲಿ ಮಾಡಬಾರ್ದು ಅಂತ ಏನೂ ಹೇಳಿಲ್ಲ ಏನು ರೇವಣ್ಣ ರೇವಣ್ಣವರು ಸ್ಪರ್ಧೆಗೆ ಇಂಗಿತ ವ್ಯಕ್ತಪಡಿಸಿರ್ತಕ್ಕಂಥದ್ದು ಯಾವುದೇ ತಪ್ಪಿಲ್ಲ ಯಾಕೆಂದ್ರೆ ಅಲ್ಲಿಯ ಬಿಜೆಪಿ ಶಾಸಕರ ಉದ್ದಟತನ ಮತ್ತು ಬೇಜವಾಬ್ದಾರಿ ಹೇಳಿಕೆ ಇತ್ತಲ್ಲ ಆ ಹೇಳಿಕೆ ಆಧಾರದ ಮೇಲೆ ರೇವಣ್ಣವರ ಕುಟುಂಬ ಮತ್ತು ಭವಾನಿ ರೇವಣ್ಣವರು ಒಂದು ತೀರ್ಮಾನ ಮಾಡಿದ್ರು ಅವರು ಇಷ್ಟಪಟ್ಟಿದ್ದಾರೆ ನಾವು ನಿಲ್ಬೇಕು ಅಂತ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಆದ್ರೆ ಕುಮಾರಣ್ಣವರು ದೇವೇಗೌಡರು ರೇವಣ್ಣವರು ಸೇರಿದಂತೆ ಒಂದು ಉತ್ತಮವಾದ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಯಾವುದೇ ಗೊಂದಲ ಇಲ್ಲ ಇನ್ನು ವಿಧಾನಸಭಾ ಕ್ಷೇತ್ರಕ್ಕೆ ಯಾವುದೇ ಚುನಾವಣೆ ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಪ್ರದೀಪ್ ಅವ್ರೆ ಪ್ರದೀಪ್ ಅವರೇ ಈಗ ಭವಾನಿ ರೇವಣ್ಣವ್ರು ಯಾವ ರೀತಿ ತೀರ್ಮಾನ ತಗೊಂಡಿದ್ರು ಭವಾನಿ ರೇವಣ್ಣ ಅವರು ಯಾವ ರೀತಿ ತೀರ್ಮಾನ ತಗೊಂಡಿದ್ರು ಬಿಜೆಪಿಯನ್ನ ಸೋಲ್ಸ್ಬೇಕು ಅಂತ ಅದೇ ರೀತಿಯಾಗಿ ಸ್ವರೂಪ್ ಅವರು ಅದೇ ತೀರ್ಮಾನ ತಗೊಂಡಿದ್ರು ಅಲ್ವಾ ಅವ್ರದ್ದೇನಾದ್ರು ಬೇರೆ ತೀರ್ಮಾನ ಇದೆಯಾ ಇಲ್ಲ ಖಂಡಿತ ಇಲ್ಲ ಖಂಡಿತ ಇಲ್ಲ ಆದ್ರೆ ಮೇಡಮ್ ಅವರು ಕೂಡ ನಾನ್ ನಿಂತ್ಕೋಬೇಕು ಅಂತಂದ ಆಸೆ ವ್ಯಕ್ತಪಡಿಸಿದಾರೆ ಅದ್ರ ಯಾವುದೇ ತಪ್ಪಿಲ್ಲ ಆದ್ರೆ ನಾಯಕರು ಕೂತು ತೀರ್ಮಾನ ಮಾಡಿ ಟಿಕೆಟ್ ಕೊಡ್ತೀವಿ ಅವ್ರಿಗೆ ಎಲ್ಲರೂ ಕೂಡ ಸಹಮತವನ್ನು ಪಡ್ತಾರೆ ಅದು ಭವಾನಿ ರೇವಣ್ಣವ್ರು ನಿಂತ್ಕೊಳ್ಳಿ ಅಥವಾ ಸ್ವರೂಪ್ ಅವ್ರು ನಿಂತ್ಕೊಳ್ಳಿ ಅಥವಾ ಇನ್ನೊಬ್ರು ಯಾರಾದ್ರೂ ಟಿಕೆಟ್ ಕೊಡ್ಲಿ ವರ್ಷ ಗಟ್ಟಿಯಾಗಿದೆ ನಾವು ಗೆಲ್ಸ್ಕೊ ಬರತಕ್ಕಂತ ಕೆಲಸವನ್ನ ಮಾಡ್ತೇವೆ ಹೊರ್ತು ಯಾವುದೇ ಗೊಂದಲ ಇಲ್ಲ